ಮನೆ ಮದ್ದು. ಇವತ್ತು ಮನೆ ಮದ್ದು ಕಾರ್ಯಕ್ರಮದಲ್ಲಿ ಆರ್ಟಿಸಮ್ ಆರ್ಟಿಸಮ್ ಅಂತ ಇದು ಮಕ್ಕಳಲ್ಲಿ ಹೆಚ್ಚು ನೋಡ್ತಾ ಇರ್ತೀವಿ, ದೊಡ್ಡವರಲ್ಲಿ ನೋಡ್ತಾ ಇರ್ತೀವಿ. ಆದರೆ ಆರ್ಟಿಸಮ್ ಅಂತ ಒಂದು ವ್ಯಾಧಿ ಇದೆ ಸ್ನೇಹಿತರೆ, ಇದಕ್ಕೂ ಮುದ್ರಾ ಚಿಕಿತ್ಸೆ ಏನು ಕೆಲಸ ಮಾಡುತ್ತೆ, ಯಾವ ಮುದ್ರಾ ಈ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈಗ ಈ ಆರ್ಟಿಸಮ್ಗೆ ಕಾರಣಗಳು ಏನಿರ್ಬೋದು? ಕಾರಣಗಳು ಖಂಡಿತವಾಗಿ ಏನಾಗುತ್ತೆ ಅಂದರೆ, ಈ ಸ್ವಲಿನಿತ ಹೊಂದಿರೋ, ಸ್ವಲಿನತ ಅಂದರೆ ಆರ್ಟಿಸಮ್, ಈ ಸ್ವಲಿನಿತ ಬಂದಿರೋರಿಗೆ ನೋಡ್ತಾ ಇದ್ರೆ ಸ್ನೇಹಿತರೆ, ಹೇಳ್ಬೇಕಂದ್ರೆ ಈ ವಯಸ್ಸಾದ ಪೋಷಕರು ಅಂದರೆ ಎಲ್ಡರ್ಲಿ ಪೇರೆಂಟ್ಸ್ ಇರ್ತಿರ್ತಾರೆ, ಅಂದರೆ ಎಲ್ಡರ್ಲಿ ಪೇರೆಂಟ್ಸ್ ಅಂದರೆ ಏಜ್ಡ್ ಪೇರೆಂಟ್ಸ್ ಇರ್ತಿರ್ತಾರೆ. ಮತ್ತು ಈ ಕಡಿಮೆ ಈ ಹೇಳ್ಬೇಕಂದ್ರೆ ಕಡಿಮೆ ಜನನ ತೂಕ, ಅಂದರೆ ಅವರು ಹುಟ್ಟುವಾಗಲೇ ತುಂಬ ಕಡಿಮೆ ಹುಟ್ಟಿರ್ತಾರೆ ಈ ಮಕ್ಕಳು ನೋಡಿದರೆ, ಅಂದರೆ ಲೆಸ್ ವೆಯ್ಟಲ್ಲಿ ಹುಟ್ಟಿರ್ತಾರೆ. ಮತ್ತು ಈ ಭಾರವಾದ ಲೋಹಗಳು ಮತ್ತು ವಿಷಗಳು ಒಡ್ಡಿಕೊಳ್ಳುವುದು, ಅಂದರೆ ಅವರು ಹೊರಗಡೆ ಭಾರವಾದ, ಈಗಾಗಲೇ ಭಾರವಾದ ಲೋಹಗಳು ಮತ್ತು ವಿಷಗಳು ಹೆಚ್ಚಾಗಿರ್ತವೆ, ಟಾಕ್ಸಿನ್ಸ್ ಹೆಚ್ಚಾಗಿರ್ತವೆ ಅಂತ ಅರ್ಥ. ಓಕೆ, ಸೊ ಇಂಥ ಯಾವುದೇ ಒಂದು ಹೇಳ್ಬೇಕಂದ್ರೆ ವೈರಲ್ ಸೋಂಕುಗಳು ಬಂದಿರ್ತದೆ, ಅದೇ ಇಂಥ ಇತಿಹಾಸ ಅವ್ರಿಗೆ ಇದ್ದಿದ್ದಂತೆ. ಸೊ ಈ ಥರ ನೋಡ್ತಾ ಹೋದರೆ ಇಂಥ ಬೇರೆ ಬೇರೆ ಅಡ್ಡ ಪರಿಣಾಮಗಳಿಂದ ಈಗಾಗಲೇ ಆಗಿರುವಂಥ ಆ ಮಗನಿಗೆ ಇಲ್ಲ ಮಕ್ಕಳಿಗಾಗಿರುವಂಥ ಈ ವಿಷಯಗಳಿಂದನೇ ಅವರು ಈ ಆರ್ಟಿಸಮ್ ಅಂತ ಈ ವ್ಯಾಧಿಗೆ ಈ ವ್ಯಾಧಿನ ಎದುರ್ಕೊಳ್ಳೋದು ಆಗ್ತಾ ಇರ್ತದೆ ಸ್ನೇಹಿತರೆ. ಈ ನಮ್ಮ ಸೊಸೈಟಿಯಲ್ಲಿ ಹೆಚ್ಚು ಕಾಣಿಸ್ತಾ ಇರ್ತದೆ ಈ ಆರ್ಟಿಸಮ್ ಅಂತ ವ್ಯಾಧಿ. ಅವರು ಹೇಗೆ ಬಿಹೇವ್ ಮಾಡ್ತಾರಂದ್ರೆ, ಈ ಆರ್ಟಿಸಮ್ ಅಂತ ವ್ಯಾಧಿ ಬರೋಕ್ಕೆ ಇದು ಕಾರಣಗಳು, ಸ್ವಲ್ಪ ಕಾರಣಗಳು ಅಷ್ಟೇ, ಬಟ್ ಕಾರಣಗಳು ಇನ್ನೂ ಹೆಚ್ಚಾಗಿರ್ಬೋದು. ಆ ಕಾರಣಗಳೆಲ್ಲ ತಿಳ್ಕೊಳ್ಳೋಕೆ, ಸೊ ಹೆಚ್ಚಾಗಿ ಕಾರಣಗಳು ಯಾವುದೇ ಇರ್ಬೋದು, ಬಟ್ ಆದರೆ ಈ ಮಕ್ಕಳು ಯಾವ ಥರ ಬಿಹೇವ್ ಮಾಡ್ತಾರೆ ಈ ಆರ್ಟಿಸಮ್ ವ್ಯಾಧಿ ಇರೋರು ಅಂತಲೂ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಕಾರಣಗಳು ಯಾವುದೇ ಇರಲಿ, ಸೊ ಏನಾಗುತ್ತಂದರೆ, ಇವರು ಯಾವುದೇ ಹೆಸರು ನೀವು ಅವರ ಹೆಸರು ಕರೆದಿದ್ರು ಅವರು ಪ್ರತಿಕ್ರಿಯೆ ತೋರಿಸಲ್ಲ ಸ್ನೇಹಿತರೆ, ಯಾವುದು ಈ ಆರ್ಟಿಸಮ್ ಇರುವಂಥ ಚಿಕ್ಕ ಮಕ್ಕಳು. ಓಕೆ, ಮತ್ತು ಕಣ್ಣಿನ ಸಂಪರ್ಕ ನೇರವಾಗಿರಲ್ಲ, ನಿಮ್ಮ ನಿಮ್ಮ ಕಣ್ಣು ಕಣ್ಣು ಒಳಗಡೆ ಕಣ್ಣು ಇಟ್ಟು ಅವರು ನೋಡಲ್ಲ, ಈ ಕಣ್ಣಿನ ಸಂಪರ್ಕಕ್ಕೂ ತಪ್ಪಿಸ್ಕೊತಾರೆ ಅವ್ರು ಅಲ್ವಾ, ಅದನ್ನು ಇದೆ. ನೀವು ಅವರನ್ನು ನೋಡಿ, ಸೊ ನೀವು ಅವ್ರು ನೋಡಿ ನಗಿತಾ ಇದ್ರು ಅವರು ನಗಲ್ಲ, ಅಂದರೆ ಅವರು ಸ್ಮೈಲು ಕೊಡಲ್ಲ ನಿಮ್ಮನ್ನು. ನೀವು ಅವ್ರು ನೋಡಿ ನಗಿದ್ರು ಸ್ಮೈಲ್ ಕೊಟ್ಟರು ಅವ್ರು ಸ್ಮೈಲ್ ಕೊಡಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಅವ್ರು. ಆಮೇಲೆ ಅವ್ರಿಗೆ ನಿರ್ದಿಷ್ಟ ರುಚಿ ವಾಸನ ಅಥವಾ ಧ್ವನಿಯನ್ನು ಸೊ ಇಷ್ಟಪಡಲ್ಲ ಅವ್ರು. ಓಕೆ, ತುಂಬ ಅಸಮಾಧಾನ ಪರಿಸ್ಥಿತಿಯಲ್ಲಿ ಇರ್ತಾರೆ, ಅಂತ ಯಾವುದೇ ಒಂದು ನಿರ್ದಿಷ್ಟ ಧ್ವನಿ ಒಂದು ರುಚಿ ಯಾವುದೇ ಅವ್ರಿಗೆ ಅಲರ್ಜಿ ಥರ ಫೀಲ್ ಆಗ್ತಾರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇತರ ಮಕ್ಕಳಂತ ಹೆಚ್ಚು ಮಾತಾಡೋದು ಇಲ್ಲ ಅವರು, ತುಂಬ ಕಡಿಮೆ ಮಾತಾಡ್ತಾರೆ ಅಲ್ವಾ, ಸೊ ಆ ಥರ. ಸೊ ಅದೇ ನುಡಿಗಟ್ಟುಗಳನ್ನು ಪುನರಾವರ್ತಿಸ್ತಾರೆ, ಅಂದರೆ ಯಾವುದೇ ಒಂದು ಮಾತುಗಳು ಮಾತಾಡ್ತಾರಲ್ಲ ಮತ್ತೆ ಮತ್ತೆ ತಿರ್ಗಾ ಅದೇ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಇಂಥ ಲಕ್ಷಣಗಳು ಕಾಣಿಸ್ತಾ ಇರ್ತದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇದಕ್ಕೂ ಒಳ್ಳೆಯ ಮುದ್ರೆ ಏನಿದೆಪ್ಪ ಅಂತಂದರೆ, ಈ ಒಂದು ಒಳ್ಳೆಯ ಮುದ್ರೆ, ಅದ್ಭುತವಾದ ಮುದ್ರೆ ಇದೆ ಸ್ನೇಹಿತರೆ, ಇದಕ್ಕೂ ಪರಿಹರಿಸ್ಕೊಳ್ಳೋಕೆ ಯಾವುದು, ಆರ್ಟಿಸಮ್ ಅಂತ ವ್ಯಾಧಿ ಈಗಾಗಲೇ ಹೆಚ್ಚು ನಾವು ನೋಡ್ತಾ ಇದ್ದೀವಿ ಸೊಸೈಟಿಯಲ್ಲಿ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೂ ಏನು ಮುದ್ರೆ ಕೆಲಸ ಮಾಡುತ್ತೆ ಆರ್ಟಿಸಮ್ ಅಂತ ವ್ಯಾಧಿ ಮಕ್ಕಳಲ್ಲಿ ಆಗುವಂಥದ್ದು ಮತ್ತು ದೊಡ್ಡವರಲ್ಲಿ ಅಂತ ಆಗುವಂಥ ಈ ಆರ್ಟಿಸಮ್ ವ್ಯಾಧಿಗೆ, ಅಂದರೆ ಹಾಕಿನಿ ಮುದ್ರೆ. ಹಾಕಿನಿ ಮುದ್ರೆ, ಹಾಕಿನಿ ಅಂದರೆ ಯಾವುದು, ಹಾಕಿನಿ ಹಾಕಿನಿ ಅಂದರೆ ಯಾರು ಅಂದರೆ, ಒಂದು ದೇವತೆ ಸ್ನೇಹಿತರೆ, ಒಂದು ದೇವತೆ. ಈ ದೇವತೆ ಅಂತ ಹಾಕಿನಿ ಇದೆಲ್ಲ, ಈ ಮುದ್ರೆ ನಾವು ಪಾಲಿಸಿದರೆ ಖಂಡಿತವಾಗಿ ನಿಮಗೆ ಅದ್ಭುತವಾದ ಫಲಿತಗಳು ಸಿಗತ್ತೆ. ನೋಡಿ, ಈ ಹಾಕಿನಿ ಮುದ್ರದಿಂದ ನಮಗೇನು ಪ್ರಯೋಜನಗಳಿರ್ತ ಅಂದರೆ, ಖಂಡಿತವಾಗಿ ನೋಡ್ತಾ ಹೋದರೆ ಈ ಮುದ್ರಣ ಅಭ್ಯಾಸ ಮಾಡ್ತಾ ಹೋದರೆ ಮೂರನೇ ಕಣ್ಣಿನ ಚಕ್ರವನ್ನು ಉತ್ತೇಜಿತ ಮಾಡತ್ತೆ. ಮತ್ತು ಯಾವುದೇ ಈ ಮುದ್ರೆ ಮಾಡ್ತಾ ಹೋದರೆ ಈ ಹಾಕಿನಿ ದೇವತೆ ಇದೆಲ್ಲ ಅವ್ರ ಶಕ್ತಿವನ್ನು ಆಹ್ವಾನಿಸುವಂಥ ಅವಕಾಶ ಸಿಗತ್ತೆ. ಒತ್ತಡ ಆಯಾಸ ಮತ್ತು ಈ ಆತಂಕ ಪರಿಣಾಮವನ್ನು ಎದುರಿಸ್ಬೋದು, ಅಂದರೆ ಯಾವುದೇ ಒತ್ತಡ ಇರಲಿ ಆತಂಕ ಇರಲಿ ಆಯಾಸ ಇರಲಿ ಅದೆಲ್ಲ ಎದುರಿಸೋಕೆ ಈ ಹಾಕಿನಿ ಮುದ್ರೆ ವಿಶೇಷವಾಗಿ ಉಪಯೋಗ ಆಗತ್ತೆ. ಸೊ ಇನ್ನು ಇತರ ಪ್ರಯೋಜನಗಳು ಹೆಚ್ಚಾಗಿದೆ ಸ್ನೇಹಿತರೆ, ಇತರ ಪ್ರಯೋಜನಗಳು ಹೆಚ್ಚಾಗಿದೆ ಹೇಳ್ಬೇಕಂದ್ರೆ, ಆ ಇತರ ಪ್ರಯೋಜನಗಳನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಏನಾಗುತ್ತೆ ಅಂದರೆ, ಈ ನೆನಪಿನ ಶಕ್ತಿ ವೃದ್ಧಿ ಮಾಡುತ್ತೆ, ಏಕಾಗ್ರತವನ್ನು ಹೆಚ್ಚು ಮಾಡುತ್ತೆ, ಈ ಮೆದುಳಿನ ಶಕ್ತಿ ಅಷ್ಟೇ ಹೆಚ್ಚು ತುಂಬಿಕೊಂಡು ಬರ್ತದೆ, ಅಂದರೆ ಹೆಚ್ಚು ಆಗತ್ತೆ. ಮತ್ತು ಶಾಂತ ಮನಸ್ಸನ್ನು ಉತ್ತೇಜಿತ ಮಾಡುತ್ತೆ ಈ ಹಾಕಿನಿ ಮುದ್ರೆ ಮಾಡ್ತಾ ಹೋದರೆ. ಸೊ ಈ ಥರ, ಸೊ ಎಷ್ಟೋ ಇನ್ನು ಲಾಭಗಳು, ಈ ಸ್ಪಷ್ಟತೆಯನ್ನು ಹೆಚ್ಚು ಮಾಡುತ್ತೆ, ಸೃಜನಾತ್ಮಕ ಶಕ್ತಿ, ಸೃಜನಶೀಲತೆಯನ್ನು ಅಭಿವೃದ್ಧಿ ಮಾಡುತ್ತೆ ಈ ಒಂದು ಹಾಕಿನಿ ಮುದ್ರೆ ಅದು ಸ್ನೇಹಿತರೆ. ಆಮೇಲೆ ಇನ್ನು ಹೇಳ್ಬೇಕಂದ್ರೆ, ನಮ್ಮ ಅಂತರಪ್ರಜ್ಞೆ ಅಂದರೆ ಒಳಗಡೆ ಇರುವಂಥ ನಮ್ಮ ಸಬ್ ಕಾನ್ಶಿಯಸ್ ಇದೆಯೋ ಅದನ್ನು ಉತ್ತೇಜಿತ ಮಾಡುತ್ತೆ ಹೇಳ್ಬೇಕಂದ್ರೆ. ಸೊ ಈ ಥರ ನಾವೇನು ಮಾಡ್ತೀವಿ, ಈ ಮುದ್ರೆ ಅನ್ನೋದು ಮಾಡುವಾಗ ಒಂದು ಪ್ರತ್ಯೇಕ ಭಂಗಿಮ ಇದೆ ಈ ಮುದ್ರೆ ಮಾಡೋಕ್ಕೆ. ಸೊ ಆ ಆ ಆ ಭಂಗಿಮದಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಆ ಭಂಗಿಮದಿಂದ
ನಮಗೆ ಅತಿ ಹೆಚ್ಚು ಹೇಳ್ಬೇಕಂದ್ರೆ ನಮ್ಮ ಒಳಗಡೆ ಇರುವಂತಹ ಈ ಶಕ್ತಿಯನ್ನು ಹೆಚ್ಚು ಮಾಡೋದು ಇದೆಲ್ಲ ಆಗ್ತಾ ಇರ್ತದೆ. ಸೊ ಮತ್ತೆ ಈ ಮುದ್ರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೀವು ತಿಳ್ಕೊಂಡ್ರೆ ಅವಾಗ ನಿಮ್ಗೆ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ನಾವು ಹಂಚ್ಕೊಳಕ್ಕೆ ಅವಕಾಶ ಇದೆ. ನೋಡ್ಕೊಳ್ಳಿ, ನೋಡಿ ಈ ಮುದ್ರೆ ಹೇಗೆ ಮಾಡೋದು ಅಂತಂದ್ರೆ, ಎಲ್ಲ ಬೆರಳುಗಳು ಸ್ವಚ್ಛಗೊಳಿಸ್ಕೊಳ್ಳಿ. ಸೊ ನಿಟಾರಾಗಿ ಕೂತ್ಕೊಳ್ಳಿ, ಅಂದ್ರೆ ಎಲ್ಲಿ ನೀವು ಕುರ್ಚಿಯಲ್ಲಿ ಕೂತ್ಕೊಂತಿರೋ ಇಲ್ಲ ಸೋಫಾಲಿ ಕೂತ್ಕೊಳ್ಳಿ, ನಿಚ ನಿಟಾರಾಗಿ ಕೂತ್ಕೊಳ್ಳಿ, ಬೆನ್ನು ನಿಟಾರಾಗಿ ಇಟ್ಕೊಳ್ಳಿ. ಆಮೇಲೆ ಎರಡೂ ಕೈಗಳು ನೀಟಾಗಿ ಸ್ವಚ್ಛಗೊಳಿಸ್ಕೋಬೇಕು. ಉಗುರು ಅನ್ನೋದು ಯಾವುದು ಇರಬಾರ್ದು ಈ ಮುದ್ರೆ ಪ್ರಾಕ್ಟೀಸ್ ಮಾಡುವಾಗ. ಆಮೇಲೆ ಆಳವಾದ ಒಂದು ನಾಲ್ಕೈದು ಶ್ವಾಸ, ಆಳವಾದ ಶ್ವಾಸ ತಗೊಂಡು ಆಮೇಲೆ ಈ ಮುದ್ರವನ್ನು ಪ್ರಾರಂಭಿಸ್ಕೋಬೇಕಾದ. ಈ ಮುದ್ರೆ ಹೇಗೆ ಮಾಡಬೇಕು, ಹೇಗೆ ಮಾಡಬೇಕು, ಇದು ಹಾಕಿನಿ ಮುದ್ರ, ಹಾಕಿನಿ ಮುದ್ರ ನೋಡಿ. ಇದೊಂದು 45 ನಿಮಿಷ ಕಾಲ ಅಭ್ಯಾಸ ಮಾಡಬೇಕಾಗತ್ತೆ. ನೀವು ಖಂಡಿತವಾಗಿ ಇಂಥ ಆರ್ಟಿಸಮ್ ವ್ಯಾಧಿ ಇರುವಂಥ ಮಕ್ಕಳಾಗ್ಬೋದು, ಇಲ್ಲಾಂದ್ರೆ ದೊಡ್ಡವರಾಗ್ಬೋದು. 45 ನಿಮಿಷ ಕಾಲ ಅಟ್ಲೀಸ್ಟ್, ಅಂದ್ರೆ ಇದು ಹೈಯೆಸ್ಟ್ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಕಡಿಮೆ ಅಂದ್ರೆ ಮೂರು ಸಾರಿ ನೀವು ಮಾಡ್ಕೋಬೇಕಂದ್ರೆ ಒಂದು 15 ನಿಮಿಷ 15 ನಿಮಿಷ ಒಂದು ದಿನದಲ್ಲಿ 3 ಬಾರಿ ಮಾಡಿ. ಇಲ್ಲ ಒಂದೇ ಬಾರಿ ಮಾಡ್ತೀನಿ ಅಂದ್ರೆ 45 ನಿಮಿಷ ಕಾಲ ಮಾಡಿದ್ರೆ ಅದ್ಭುತವಾದ ಫಲಿತಗಳು ಸಿಗತ್ತೆ. ನೋಡಿ ಸ್ನೇಹಿತರೆ ಯಾವ ತರ ಮಾಡೋದು, ಎಲ್ಲ ಬೆರಳು ಕೊನೆಯ ಭಾಗದ ಟಚ್ ಮಾಡ್ಕೊಳ್ಳಿ ನೋಡಿ, ಇದು ಈ ತರ ಎಲ್ಲ ಬೆರಳನ್ನು ತರ ಟಚ್ ಮಾಡ್ಕೊಳ್ಳಿ. ಇದು ಹಾಕಿ ನಿಮ್ಮ ಮುದ್ರ ಹೀಗೆ ಇಟ್ಕೊಂಡು ಈ ತರ ಮಾಡಿಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಮತ್ತೆ ಒಂದ್ಸಲ ನೋಡ್ಕೊಳ್ಳಿ, ಹಾಕಿ ನಿಮ್ಮ ಮುದ್ರ, ಎಲ್ಲ ಬೆರಳು ತುದಿಗಳು ಕನೆಕ್ಟ್ ಮಾಡಿದ್ವಿ ಅಷ್ಟೇ. ಇದು ಹಾಕಿನಿ ಮುದ್ರಾ ಸ್ನೇಹಿತರೆ, ಇದು ಅದ್ಭುತವಾದ ಮುದ್ರಾ. ಇದು ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ಈಗ ಹೇಳಿದಲ್ಲ ಹೆಚ್ಚು ಫಲಿತಗಳು, ಒಂದು ಫಲಿತ ಅಂತ ಹೇಳಕ್ಕಾಗಲ್ಲ, ತುಂಬಾ ಫಲಿತಗಳಿದೆ. ಅಂದ್ರೆ ಆರ್ಟಿಸಮ್ನು ತೆಗೆದಾಗ್ತದೆ ಒಂದು, ಅದು ಬಿಟ್ಟು ಹೆಚ್ಚು ಫಲಿತಗಳಿದೆ. ಹೇಳ್ಬೇಕಂದ್ರೆ ಈ ಮುದ್ರಾ ಮಾಡಿದ ಮೇಲೆ ಧ್ಯಾನ ಮಾಡಿದ್ರೆ ಅದ್ಭುತವಾದ ಧ್ಯಾನ ಸಿಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಇದು ನೇರವಾಗಿ ಏನಾಗುತ್ತೆ ಅಂದ್ರೆ ಈ ಮೂರನೇ ಕಣ್ಣು ಉತ್ತೇಜಿತ ಮಾಡುವಂತ ಶಕ್ತಿ ಇದಕ್ಕಿದೆ. ಈ ಮೂರನೇ ಕಣ್ಣು ಇದೆಲ್ಲ, ಮೂರನೇ ಕಣ್ಣು ಉತ್ತೇಜಿತ ಆಜ್ಞಾಚಕ್ರವನ್ನು ಉತ್ತೇಜಿತ ಮಾಡಲು ಸಕ್ರಿಯಗೊಳಿಸುವಂತ ಶಕ್ತಿ ಇದೆ ಇದಕ್ಕೆ. ಇದಕ್ಕೆ ಯಾಕಂದ್ರೆ ಇದು ಹಾಕಿನಿ ಅಂತ ದೇವತೆಯ ಶಕ್ತಿ ನಾವು ಆಹ್ವಾನಿಸ್ತೀವಿ ಈ ಮುದ್ರೆ ಮಾಡುವಾಗ ಮೊದಲನೇದು. ಅಂದ್ರೆ ಎರಡನೇ ದಿನದ ಸ್ನೇಹಿತರೆ, ಎಲ್ಲ ಬೆರಳು ಎಲ್ಲದಕ್ಕೂ ಟಚ್ ಆಗಿದಕ್ಕೋಸ್ಕರ ಏನಾಗತ್ತಂದ್ರೆ ನಮ್ಮ ದೇಹದಲ್ಲಿ ಎಲ್ಲ ಪಂಚಭೂತಗಳು ಹೇಳ್ಬೇಕಂದ್ರೆ ವಾತ ಪಿತ್ತ ಕಫ ಇದು ಬ್ಯಾಲೆನ್ಸ್ ಆಗತ್ತೆ, ಸಮತೋಲಗೊಳಿಸ್ಕೊತೀವಿ. ಆಗ ಯಾವುದೇ ವ್ಯಾಧಿಗಳಿದ್ರು ಎಲ್ಲ ವ್ಯಾಧಿಗಳು ಹೊರಟು ಹೋಗ್ತದೆ. ಅದಕ್ಕೆ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ, ಮೆಮೊರಿ ಪವರ್ ಹೆಚ್ಚಾಗತ್ತೆ, ಆಮೇಲೆ ಶಕ್ತಿ. ಸೊ ನಿಜವಾಗಿ ನಮ್ಮ ಒಳಗಡೆ ಅಂತರ್ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಅಲ್ವಾ. ಇಂಥದ್ದೆಲ್ಲ ಪ್ರತಿಯೊಂದು ನಮಗೆ ಎಲ್ಲ ಪರಿಹಾರಗಳು ಸಿಗತ್ತೆ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಶಕ್ತಿ ಅಷ್ಟೇ ನೋಡಿ, ಎಲ್ಲ ಬೆರಳಿಂದ ಎಲ್ಲ ಬೆರಳು ಟಚ್ ಮಾಡೋದಂದ್ರೆ ಸಾಮಾನ್ಯವಲ್ಲ ಅದು. ಎಲ್ಲ ಶಕ್ತಿ ನಮ್ಮ ಒಳಗಡೆ ಇರುವಂತಹ ಎಲ್ಲ ಶಕ್ತಿ ನಮ್ಮ ಒಳಗಡೆನೆ ಈ ತರ ಸರ್ಕ್ಯುಲೇಟ್ ಆಗ್ತಾ ಇದೆ, ಎಲ್ಲ ಆಚೆ ಕಡೆ ಹೋಗ್ತಾ ಇಲ್ಲ. ಸೊ ಅಂತ ಮುದ್ರಾ ಇದು ಅದ್ಭುತವಾದ ಮುದ್ರಾ. ಸೊ ನೀವು ಯಾರ ಎಲ್ಲನ ಹೋದ ಮೇಲೆ ಯಾರ ಹತ್ರ ಮಾತಾಡಬೇಕು, ಒಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕಂತ ಇಟ್ಕೊಳ್ಳಿ. ಯಾವುದೇ ನೆಗೆಟಿವ್ ಧೋರಣೆ ಬರಬಾರ್ದು, ಅಂದ್ರೆ ಒಂಥರ ನಕಾರಾತ್ಮಕ ಧೋರಣೆ ಬರಬಾರ್ದು. ಸೊ ನೀವು ಮಾಡೋದನ್ನ ವಿಶ್ವಾಸ ಜೊತೆಗೆ, ನಿಮ್ಮ ಎಷ್ಟೋ ನಂಬಿಕೆ ಜೊತೆಗೆ ನೀವು ಇನ್ನೊಬ್ಬರ ಹತ್ರ ಮಾತಾಡಬೇಕು, ಯಶಸ್ವಿಗೊಳಿಸ್ಕೋಬೇಕು ಇನ್ನೊಬ್ಬರ ಹತ್ರ ಸಂಪರ್ಕ ಮಾಡುವಾಗ. ಸೊ ಅಂದ್ರೆ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಿ ನೀವು ಯಶಸ್ವಿಗೊಳಿಸ್ಕೋಬೇಕು ಅಂತಂದ್ರು ಈ ತರ ಮುದ್ರೆ ಇಟ್ಕೊಂಡು ಮಾತಾಡಿ, ಈ ತರ ಮುದ್ರೆ ಇಟ್ಕೊಂಡು ಮಾತಾಡ್ತಾ ಹೋಗಿ, ಅದ್ಭುತವಾದ ಫಲಿತಗಳು ಸಿಗತ್ತೆ. ಸೊ ಇದು ಸೊ ಆರ್ಟಿಸಮ್ಗೆ ಒಂದು ಒಳ್ಳೆ ಮುದ್ರಾ ಚಿಕಿತ್ಸೆ ಸ್ನೇಹಿತರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಎಲ್ಲ ಮುಕ್ತಾಯ ಮಾಡಿದ್ವಿ. ಸೊ ನಮ್ಮ ಧ್ಯಾನ ಜ್ಞಾನ ಜೊತೆಗೆ ಸಮಗ್ರ ಜೀವನಶೈಲಿ ಮತ್ತೆ ಮುದ್ರಾ ಚಿಕಿತ್ಸೆ ಎಲ್ಲ ಮುಕ್ತಾಯ ಮಾಡಿದ ಸ್ನೇಹಿತರೆ. ಸೊ ಇದೆಲ್ಲ ನೀವು ಕೇಳಿಸ್ಕೊಂಡಿದ್ದು. ಸೊ ಧನ್ಯವಾದಗಳು ಮತ್ತೆ ನಮಸ್ಕಾರ.